ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಈಗ 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಏನಿದೆ, ಅದು ಯಾವ ಹಂತದಲ್ಲಿದೆ, ಮತ್ತೆ ಯಾವಾಗ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಫೈನಲ್ ರಿಸಲ್ಟ್ ಅನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಇದು ಕೂಡ ಕರ್ನಾಟಕ ವಿಧಾನಸಭೆಯಲ್ಲಿ ಕೇಳದಂತ ಪ್ರಶ್ನೆ, ಚುಕ್ಕೆ ಗುರುತಿಲ್ಲದ ಪ್ರಶ್ನೆ. 912 ಸದಸ್ಯರ ಹೆಸರು ಶಿವಲಿಂಗೇಗೌಡ ಕೆಎಂ ಅರಸೀಕೆರೆಯವರು. ಸೊ ನೋಡ್ರಿ, ಉತ್ತರಿಸುವ ದಿನಾಂಕ 13/7/2023. ಉತ್ತರಿಸುವ ಸಚಿವರು ಯಾರಂದ್ರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. ಪ್ರಶ್ನೆ ಏನಪ್ಪ ಅಂದ್ರೆ, ಶಿಕ್ಷಕರ ಕೊರತೆಯಿಂದ ಮಕ್ಕಳು ಶೈಕ್ಷಣಿಕ ಕಲಿಕೆಯಲ್ಲಿ ಹಿಂದುಳಿಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಬಂದಿದ್ದರೆ ಶಿಕ್ಷಕರ ನೇಮಕಾತಿಗೆ ಯಾವ ಕ್ರಮ ವಹಿಸಲಾಗಿದೆ? ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ತಾತ್ಕಾಲಿಕವಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ 27,000 ಹಾಗೂ ಪ್ರೌಢಶಾಲೆಗಳಿಗೆ 6,000ದರಂತೆ ಒಟ್ಟು 33,000 ಅತಿಥಿ ಶಿಕ್ಷಕರುಗಳನ್ನು ನೇಮಿಸಿಕೊಳ್ಳಲಾಗಿದೆ. ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ 15,000 ಪದವೀಧರರ ಪ್ರಾಥಮಿಕ ಶಿಕ್ಷಕರ 6ರಿಂದ 8ನೇ ತರಗತಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಸರ್ಕಾರಿ ಪ್ರೌಢಶಾಲೆಗಳ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಪರಿಶೀಲನೆಯಲ್ಲಿದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪದವೀಧರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ ಶಿಕ್ಷಕರಿಗೆ ನೇಮಕಾತಿ ಆದೇಶ ನೀಡದಿರಲು ಕಾರಣವೇನು? ಅಂದ್ರೆ ಎಲ್ಲ ಸಂಪೂರ್ಣ ಪ್ರೊಸೆಸ್ ಮುಗಿದಿದ್ರು ಕೂಡ ಅವ್ರಿಗೆ ಯಾಕೆ ನೀವು ನೇಮಕಾತಿ ಆದೇಶವನ್ನ ಕೊಟ್ಟಿಲ್ಲ ಅಂತ ಇಲ್ಲಿ ಕ್ವಶನ್ ಅನ್ನ ಮಾಡ್ತಿದ್ದಾರೆ. ರಾಜ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ 15,000 ಪದವೀಧರ ಪ್ರಾಥಮಿಕ ಶಿಕ್ಷಕರನ್ನು 6ರಿಂದ 8ನೇ ತರಗತಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿಗಾಗಿ ದಿನಾಂಕ 21/3/2022 ಅಧಿಸೂಚನೆಯನ್ನು ಹೊರಡಿಸಿ ನೇಮಕಾತಿ ಸಂಬಂಧ ಅಗತ್ಯ ಪ್ರಕ್ರಿಯೆಗಳ ನಂತರ 1:1 ಮುಖ್ಯ ಆಯ್ಕೆ ಪಟ್ಟಿಯನ್ನು ದಿನಾಂಕ 8/3/2023 ಪ್ರಕಟಿಸಲಾಗಿತ್ತು. ಒಟ್ಟು 13,352 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದರು. ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕೆಲವು ವಿವಾಹಿತ ಮಹಿಳೆಯರು ಅಂದ್ರೆ ಮ್ಯಾರಿಡ್ ವುಮೆನ್ಸ್ ಏನಿದ್ದಾರೆ, ತಂದೆ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದರು. ಅಂತಹ ಪ್ರಕರಣಗಳನ್ನು ಸರ್ಕಾರಿ ಆದೇಶ ಸಂಖ್ಯೆ DP AR 28 SBC 86 ಬೆಂಗಳೂರು ದಿನಾಂಕ 12/12/1986 ಅನ್ವಯ ಪರಿಶೀಲಿಸಿ ಅಂತ ಅಭ್ಯರ್ಥಿಗಳನ್ನು ಜಿಎಂಗೆ ಪರಿಗಣಿಸಿ ದಿನಾಂಕ 18/11/2022 ಪ್ರಕಟಿಸಲಾಗಿರುತ್ತದೆ. ಅಂದ್ರೆ ನೋಡ್ರಿ, ಕೆಲವೊಬ್ಬರು ಏನ್ ಮಾಡಿರ್ತಾರೆ ಅಂದ್ರೆ ಮ್ಯಾರಿಡ್ ವುಮೆನ್ಸ್ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಹಸ್ಬೆಂಡ್ದು ಕೊಡೋದ್ ಬದಲಾಗಿ ಏನಪ್ಪಾ ಅಂದ್ರೆ ತಂದೆ ಕೊಟ್ಟಿರ್ತಾರೆ, ಹಾಗಾಗಿ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಜಿಎಂ ಇ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಅವರು 12/12/1986 ನಿಯಮ ಏನಿರುತ್ತಲ್ಲ ಅದನ್ನ ಪರಿಶೀಲನೆ ಮಾಡಿ 18/11/2022 ಏನಪ್ಪಾ ಅಂದ್ರೆ ಪ್ರಕಟಣೆಯನ್ನ ಮಾಡ್ತಾರೆ. ಸದರಿ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಆಯ್ಕೆಯಾಗದ ಕೆಲವು ವಿವಾಹಿತ ಮಹಿಳೆಯರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ 23752/2022 ಪ್ರಕರಣ ದಾಖಲಿಸಿದ್ದರು. ಅಂದ್ರೆ ಕೆಲವೊಬ್ರು ಏನು 1:1 ಒಳಗಡೆ ಬಂದಿರಲಿಲ್ಲ, ಅವ್ರೇನ್ ಮಾಡಿದ್ರು ಅಂದ್ರೆ ಪ್ರಕರಣ ದಾಖಲಿಸಿದ್ದಾರೆ ರಿಟ್ ಅರ್ಜಿ ಮೂಲಕ. ಸದರಿ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯವು ದಿನಾಂಕ 31/1/2023 ತೀರ್ಪು ನೀಡಿ ದಿನಾಂಕ 18/11/2022 ಪ್ರಕಟಿಸಲಾಗಿದ್ದ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರದ್ದುಗೊಳಿಸಿತು. ಅಂದ್ರೆ ಏನು ನಮ್ಗೆ 1:1 ಲಿಸ್ಟ್ ಬಿಟ್ಟಿದ್ರು ವೆರಿಫಿಕೇಶನ್ಸ್ಗೆ, ಅದನ್ನ ಏನ್ ಮಾಡಿದ್ರೆ ಅಂದ್ರೆ ಈಗ ಹೈಕೋರ್ಟ್ ರದ್ದು ಮಾಡಿದೆ. ಗೌರವಾನ್ವಿತ ನ್ಯಾಯಾಲಯದ ತೀರ್ಪನ್ನು ಅನುಷ್ಠಾನಗೊಳಿಸುವ ಸಂಬಂಧ ಮಾನ್ಯ ನ್ಯಾಯಾಲಯದ ಮೊರೆ ಹೋಗಿರುವ ಅಭ್ಯರ್ಥಿಗಳನ್ನೊಳಗೊಂಡಂತೆ ಅಭ್ಯರ್ಥಿಗಳನ್ನೊಳಗೊಂಡಂತೆ ಒಟ್ಟಾರೆಯಾಗಿ ತಂದೆ ಅಥವಾ ಪೋಷಕರ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರುವ ಅರ್ಹ ಅಭ್ಯರ್ಥಿಗಳು ಹಾಗೂ ಈಗಾಗಲೇ ಮೆರಿಟ್ ಪಟ್ಟಿಯಲ್ಲಿರುವ ಗಂಡನ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿರುವ ಅಭ್ಯರ್ಥಿಗಳು ಒಟ್ಟಾರೆಯಾಗಿ ಮೆರಿಟ್ ಆಧಾರದ ಮೇಲೆ ಪರಿಗಣಿಸಿ ಹೊಸದಾಗಿ 1:1 ಪರಿಷ್ಕೃತ ಆಯ್ಕೆ ಪಟ್ಟಿಯನ್ನು ಸಿದ್ದಪಡಿಸಿ ದಿನಾಂಕ 27/2/2023 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಮತ್ತು ದಿನಾಂಕ 8/3/2023 1:1 ಮುಖ್ಯ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಅಂದ್ರೆ ಅದೇನ್ ರದ್ದಾಗಿತ್ತಲ್ಲ, ರದ್ದಾದ್ಮೇಲೆ ಏನ್ ಮಾಡಿದ್ರಪ್ಪ ಅಂದ್ರೆ ಸರ್ಕಾರ ನ್ಯಾಯಾಲಯ ಏನ್ ಹೇಳಿತ್ತಲ್ಲ ಅದ್ರ ಪ್ರಕಾರ ಏನ್ ಮಾಡಿದ್ರಪ್ಪ ಅಂದ್ರೆ ತಂದೆಗೆ ಅರ್ಹತೆ ಇರುವಂತಹ ಮಹಿಳೆಯರನ್ನು ಕೂಡ ತೆಗೆದುಕೊಂಡು, ಅಂದ್ರೆ ತಂದೆಯ ಆದಾಯ ಪ್ರಮಾಣ ಪತ್ರ ಅರ್ಹತೆ ಇರುವಂತಹ ಮಹಿಳೆಯರನ್ನ ತೆಗೆದುಕೊಂಡು, ಜೊತೆಗೆ ಯಾರು ಮೆರಿಟ್ ಬಂದಿದ್ರಲ್ಲ ಅವ್ರನ್ನ ಕೂಡ್ಕೊಂಡು ಏನ್ ಮಾಡಿದ್ರೆ 1:1 ಪಟ್ಟಿಯನ್ನ ಆಲ್ರೆಡಿ 27/2/2023 ಬಿಟ್ಟಿದ್ರು. ಅದಾದ್ಮೇಲೆ ನೋಡ್ರಿ, ಮುಖ್ಯ ಆಯ್ಕೆ ಪಟ್ಟಿಯನ್ನು 8/3/2023 ಬಿಟ್ಟಿದ್ರು. ಮಾನ್ಯ ನ್ಯಾಯಾಲಯದ ತೀರ್ಪಿನಂತೆ ಆಯ್ಕೆ ಪಟ್ಟಿಯನ್ನು ಸಿದ್ದಪಡಿಸಿ ದಿನಾಂಕ 8/3/2023 ಪ್ರಕಟಿಸಿದ ಪಟ್ಟಿಯಲ್ಲಿ ಆಯ್ಕೆ ಆಗದ ಕೆಲವು ಅಭ್ಯರ್ಥಿಗಳು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅಪೀಲ್ ಸಂಖ್ಯೆ 305/2023 ಅಂದ್ರೆ ನೋಡ್ರಿ ಮತ್ತೆ ರಿಟ್ಟಿಗೆ ಹೋಗಿದ್ದಾರೆ, ಯಾರು ಇದ್ರಾಗ ಆಯ್ಕೆ ಆಗಿಲ್ಲ. ಮುಂಚೆ 13,352 ಆಯ್ಕೆ ಆಗಿದ್ದವರು ಕೆಲವೊಬ್ರು ಏನಪ್ಪ ಅಂದ್ರೆ ಪುನಃ ಬಿಟ್ಟಂತ ಲಿಸ್ಟ್ ಅಲ್ಲಿ ಆಯ್ಕೆ ಆಗಿಲ್ಲ, ಹಾಗಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಮೇಲ್ಮನವಿಯನ್ನ ದಾಖಲಿಸಿರ್ತಾರೆ. ಸದರಿ ಪ್ರಕರಣಗಳು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳ ಪೀಠದಲ್ಲಿ ವಿಚಾರಣೆ ಹಂತದಲ್ಲಿದ್ದು ಪ್ರಕರಣದ ದಿನಾಂಕ 2/5/2023
ನೀಡಿರುವ ಮಧ್ಯಂತರ ತೀರ್ಪಿನಲ್ಲಿ ಸೊ ನೋಡ್ರಿ ಎಂಟ್ರಿ ಮಾಡರ್ಲ್ ಏನ್ ಹೇಳ್ತಾರೆ ಅಂದ್ರೆ ದ ಸೆಲೆಕ್ಷನ್ ಪ್ರೊಸೆಸ್ ಶಾಲ್ ಗೋ ಆನ್ ವಿಥೌಟ್ ಅನೌನ್ಸಿಂಗ್ ದ ರಿಸಲ್ಟ್ ಟಿಲ್ ದ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ನೇಮಕಾತಿ ಪ್ರಕ್ರಿಯೆ ನಡೀತಿತ್ತಲ್ಲ ಅದನ್ನ ಹೋಗ್ತಾನೆ ಇರಬೇಕು. ಆದ್ರೆ ನೀವೇನಪ್ಪ ಅಂದ್ರೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಕ್ ಹೋಗ್ಬೇಡ್ರಿ, ಅಂದ್ರೆ ನೇಮಕಾತಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ಬೇಡ್ರಿ, ಇದು ಹಂಗೆ ಹೋಗ್ತಾನೆ ಇರಲಿ, ರಿಕ್ರೂಟ್ಮೆಂಟ್ ನಡೀತಾನೆ ಇರಲಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಆದೇಶವನ್ನ ಪಾಲಿಸ್ತಾ ಇದ್ದಾರೆ. ಪ್ರಕರಣದ ಮುಂದಿನ ವಿಚಾರಣೆ ದಿನಾಂಕ 13/7/2023 ನಿಗದಿಯಾಗಿರುತ್ತದೆ. 1:1 ಮುಖ್ಯ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶಗಳನ್ನು ನೀಡುವ ಸಂಬಂಧ ಪೂರ್ವಭಾವಿಯಾಗಿ ಮೂಲ ದಾಖಲೆಗಳ ನೈಜತೆ ಪರಿಶೀಲನಾ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದ್ದು ಪ್ರಕ್ರಿಯೆಯು ಪ್ರಗತಿಯಲ್ಲಿದೆ. ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಸುತ್ತೋಲೆ ಸಂಖ್ಯೆ ಇ.ಆಸು.ಇ.3/2019 / 1/2023 ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಸ್ಥಳೀಯ ಅಭ್ಯರ್ಥಿಗಳಿಂದ ಪಡೆಯಲಾಗಿರುವ ಆಯ್ಕೆಯನ್ನು ಪರಿಗಣಿಸದೆ ಮೆರಿಟ್ ಪಟ್ಟಿಯಲ್ಲಿ ಆಯ್ಕೆ ಪಟ್ಟಿಯಲ್ಲಿ ತಯಾರಿಸುವ ಸ್ಥಳೀಯ ಅಭ್ಯರ್ಥಿಗಳನ್ನು ಮೊದಲಿಗೆ ಮಿಕ್ಕುಳದ ಲುಂದದಲ್ಲಿ ಲಭ್ಯವಿರುವ ಹುದ್ದೆಗಳಿಗನುಗುಣವಾಗಿ ಪರಿಗಣಿಸಿ ಆಯ್ಕೆ ಪಟ್ಟಿಯನ್ನು ತಯಾರಿಸುವಂತೆ ಆದೇಶವಿದ್ದ ಕಾರಣ ಅದರಂತೆ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಕಟಿಸಿದ್ದ ಮಾನ್ಯ ಕೆಟಿ ಕಲಬುರ್ಗಿ ಪೀಠ ಇಲ್ಲಿ ದಾಖಲಾಗಿದ್ದ ಅರ್ಜಿ ಸಂಖ್ಯೆ 20/2013/2023 ಮತ್ತು ಪ್ರಕರಣದ ದಿನಾಂಕ 15/6/2023 ನೀಡಿರುವ ಮಧ್ಯಂತರ ತೀರ್ಪಿನಲ್ಲಿ ದ ಸೆಲೆಕ್ಷನ್ ಪ್ರೊಸೆಸ್ ಶಾಲ್ ಗೋ ಆನ್ ವಿಥೌಟ್ ಅನೌನ್ಸಿಂಗ್ ದ ರಿಸಲ್ಟ್ ಟಿಲ್ ದ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, ನೇಮಕಾತಿ ಪ್ರಕ್ರಿಯೆ ನಡೀತಿರ್ಬೇಕು, ಯಾವುದೇ ತರನಾಗಿ ನೀವು ಏನಪ್ಪ ಅಂದ್ರೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಕ್ ಹೋಗ್ಬೇಡ್ರಿ, ನೆಕ್ಸ್ಟ್ ಹಿಯರಿಂಗ್ ಆಗೋ ಮಟ್ಟ ಅನೌನ್ಸ್ ಅನ್ನ ಮಾಡ್ಬಿಟ್ರಿ ಅಂತ ಹೇಳಿದ್ದಾರೆ. ಅಂತೆಯೇ ಮಾನ್ಯ ಕೆಇಟಿ ನ್ಯಾಯಾಲಯ ಬೆಂಗಳೂರು ಇಲ್ಲಿ ದಾಖಲಾಗಿರುವ ಅರ್ಜಿ ಸಂಖ್ಯೆ ಮತ್ತು ಮಾನ್ಯ ಕೆಇಟಿ ಬೆಳಗಾವಿ ಪೀಠ ಇಲ್ಲಿ ಅರ್ಜಿ ಸಂಖ್ಯೆ ಮತ್ತು ಅಭ್ಯರ್ಥಿಗಳ ಪ್ರಕರಣ ದಾಖಲಿಸಿದ್ದು ಆಯ್ಕೆ ಪಟ್ಟಿಯಿಂದ ಡಿಲೀಟ್ ಆಗಿರುವ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ಮಧ್ಯಂತರ ಆದೇಶವನ್ನು ತಡೆಯಾಜ್ಞೆ ನೀಡಿರುತ್ತದೆ. ಅಂದ್ರೆ ಇವೆಲ್ಲವನ್ನು ನೋಡ್ಕೊಂಡು ನೋಡ್ರಿ, ಈಗ ಏನ್ ಮಾಡಿದ್ರು ಅಂದ್ರೆ ಎಂಟ್ರಿ ಮಾರ್ಡರ್ ಅಲ್ಲಿ ಸ್ಟೇ ಅನ್ನ ಕೊಟ್ಟಿದ್ದಾರೆ. ಈ ಮೇಲ್ಕಂಡಂತೆ ಮಾನ್ಯ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿರುವುದರಿಂದ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶಗಳನ್ನು ನೀಡಲು ತಡೆಯಾಜ್ಞೆ ಇರುವುದರಿಂದ ಪ್ರಸ್ತುತ ನೇಮಕಾತಿ ಆದೇಶ ನೀಡಲು ಸಾಧ್ಯವಾಗುತ್ತಿಲ್ಲ. ಯಾಕಂದ್ರೆ ನ್ಯಾಯಾಲಯದಿಂದ ತಡೆಯಾಜ್ಞೆ ಬಂದ್ಮೇಲೆ ನೋಡ್ರಿ ಈಗ ನೇಮಕಾತಿ ಆದೇಶವನ್ನು ಇಲ್ಲಿ ಕೊಡಲಾಗ್ತಿಲ್ಲ. ಫಸ್ಟ್ ನೋಡ್ರಿ ಇಲ್ಲಿ ಏನಾಗಿತ್ತಂದ್ರೆ, ಫಸ್ಟ್ ಯಾರು ವಿವಾಹಿತ ಮಹಿಳೆಯರು ತಂದೆ ಆದಾಯ ಪ್ರಮಾಣವನ್ನು ಪತ್ರವನ್ನು ಕೊಟ್ಟಿರಲ್ಲ ಅದನ್ನು ಪ್ರಶ್ನಿಸಿ ಕೆಲವೊಂದಿಷ್ಟು ಸೆಲೆಕ್ಷನ್ ಆಗದಂತ ಅಭ್ಯರ್ಥಿಗಳು ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಆಗ ಹೈಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ ಮತ್ತೊಂದು ಮೆರಿಟ್ ಲಿಸ್ಟ್ ಅನ್ನ ಬಿಡ್ರಿ ಅಂತ ಸರ್ಕಾರ ಕೇಳುತ್ತೆ. ಅವಾಗ ನೋಡ್ರಿ ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟಾಗ ಯಾರು ಫಸ್ಟ್ ಸೆಲೆಕ್ಟ್ ಆಗಿ ಸೆಕೆಂಡ್ ಸೆಲೆಕ್ಟ್ ಆಗಲ್ಲ ಅವ್ರು ಮತ್ತೆ ಏನ್ ಮಾಡ್ತಾರಪ್ಪ ಅಂದ್ರೆ ಮತ್ತೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಅವಾಗ ಮತ್ತೆ ಏನ್ ಹೇಳ್ತಾರೆ ಅಂದ್ರೆ ಇನ್ನೊಂದು ಲಿಸ್ಟ್ ಅನ್ನ ಬಿಡ್ರಿ ಅಥವಾ ಈ ಸೆಲೆಕ್ಷನ್ ನಡೀತಾನೆ ಇರಲಿ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ನೋಡೋದಾದ್ರೆ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಸ್ಥಳೀಯ ಅಭ್ಯರ್ಥಿಗಳು ಏನಿರ್ತಾರೆ ಅಂದ್ರೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಏನಿರ್ತಾರಲ್ಲ ಅವ್ರಿಗೆ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಉಳಿಕೆ ಮೂಲ ವೃಂದದಲ್ಲಿ ಪ್ರಿಫರೆನ್ಸ್ ಅನ್ನ ಕೊಡಬೇಕು. ಅದಾದ್ಮೇಲೆ ನೋಡ್ರಿ ಅವರಲ್ಲಿ ಫಿಲ್ಅಪ್ ಆದ್ಮೇಲೆ ಅಂದ್ರೆ ಈಗ ಅವರು ಒಳ್ಳೆ ರ್ಯಾಂಕ್ ಅನ್ನ ಬಂದಿದ್ರೆ ಉಳಿಕೆ ಮೂಲ ವೃಂದದಲ್ಲಿ ಅವ್ರಿಗೆ ಜನರಲ್ ಅಂತ ಕನ್ಸಿಡರ್ ಮಾಡಿ ಫಿಲ್ಅಪ್ ಮಾಡಿ ಆಮೇಲೆ ಅವರಿಗೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನೀವು ನೇಮಕಾತಿ ಮಾಡ್ಬೇಕಂತ ಹೇಳಿದ್ರು ಅದೇ ಆದೇಶದ ಪ್ರಕಾರ ಈಗ ಮಾಡ್ತಾ ಇದ್ರು. ಈಗ ಎಲ್ಲಾ ಆದೇಶಗಳಿಗೂ ಕೂಡ ಏನಪ್ಪಾ ಅಂದ್ರೆ ಇಂಟ್ರೀಮ್ ಸ್ಟೇ ಅನ್ನ ಬಂದಿದ್ರಿಂದ ಈ ನೇಮಕಾತಿ ಪ್ರಕ್ರಿಯೆಯನ್ನು ಈಗ ಏನಾಗಿದೆ ಅಂದ್ರೆ ತಡೆಯಾಜ್ಞೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದನ್ನ ಕಂಟಿನ್ಯೂ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ಮಾನ್ಯ ನ್ಯಾಯಾಲಯದಿಂದ ಏನಪ್ಪಾ ಅಂದ್ರೆ ಇಂಟ್ರೀಮ್ ಆರ್ಡರ್ ಏನ್ ಬಂದಿತ್ತು ಅದಕ್ಕೂ ಕೂಡ ಈಗ ಸ್ಟೇ ಅನ್ನ ಬಂದಿದೆ. ಹಾಗಾಗಿ ನೋಡ್ರಿ ನೇಮಕಾತಿ ಪ್ರಕ್ರಿಯೆ ಏನಾಗಿದೆ ಅಂದ್ರೆ ಸ್ಥಗಿತ ಸ್ಟೇ ಆಗಿದೆ ಅಥವಾ ಅದೇನಪ್ಪಾ ಅಂದ್ರೆ ಮಧ್ಯಂತರವಾಗಿ ನಿಂತಿದೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ನೋಡ್ರಿ ಇದೇ ತರನ ಅಂತ ಉಪಯುಕ್ತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.